ಸರ್ ಓಕೆನಾ ಈಗ ಸರ್ ದೊಡ್ಡ ಖುಷಿ ಎಷ್ಟು ಸಂಭ್ರಮ ಡಿ ಉತ್ಸವ ಅಂತ ಸರ್ ಇಷ್ಟೇ ಸರ್ ಜೀವನ ಸಂಪಾದನೆ ಮಾಡಿರೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಣಿಸ್ತಾ ಇರೋದು ಇದೇನೆ ಒಂದು ದಿನ ನಿಮ್ಮ ಕಾಯೋದು ನೀವು ಅವ್ರಿಗಾಗಿ ಹೌದು ಮತ್ತೆ ಪಾಪ ಅವ್ರು ಇಷ್ಟು ವರ್ಷ ನಮ್ಗೆ ಊಟ ಹಾಕ್ತಾರೆ ಎಲ್ಲ ಮಾಡ್ತಾರೆ ಇವತ್ತು ಒಂದಿನ ಅವ್ರು ಸ್ನಿಗ್ಧ ಇದ್ರೆ ಮತ್ತೆ ಹೆಂಗಿರುತ್ತಲ್ಲ ಸರ್ ಇವಾಗ 16 ವರ್ಷದ ಜರ್ನಿ 16 ವರ್ಷದ ಜರ್ನಿ ಸೊ ಈ ಹೇಗೆ ಅನ್ಸುತ್ತೆ ಸರ್ ಜೀರೋನೇ ಸರ್ ಇನ್ನು ಮತ್ತೆ ಕುರುಕ್ಷೇತ್ರ ನೀವು 50 ಸಿನಿಮಾ ವಿಭಿನ್ನ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತೀರ ಸೊ ಅದ್ರ ಬಗ್ಗೆ ಏನಾದ್ರೂ ಅಭಿಮಾನಿಗಳಿಗೆ ಇನ್ನೇನು ರಿಲೀಸಿಗೆ ರೆಡಿ ಆಗ್ತಾ ಇದೀವಿ ಗೆಟಿಂಗ್ ರೆಡಿ ಅಷ್ಟೇ ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಈ ವರ್ಷ ಕೂಡ ರಿಲೀಸ್ ಆಗ್ತಾ ಇದೆ ಸೊ ಕ್ವಶನ್ ಸೊ ಏನೆಲ್ಲ ವೆರೈಟಿ ಸಿಗ್ಬೋದು ಸರ್ ಏನು ವೆರೈಟಿ ಇಲ್ಲ ಸರ್ ಅವ್ರು ಎಂಟರ್ಟೈನ್ ಮಾಡೋಕ್ಕೆ 2.5 ಗಂಟೆ ಏನೇನು ಬೇಕು ಅದೆಲ್ಲ ಮಾಡ್ತೀನಿ ಸರ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ದರ್ಶನ ಕೊಟ್ಟರೆ ಸೆಲೆಬ್ರೇಟ್ ಮಾಡ್ತಾರೆ ಫ್ಯಾನ್ಸ್ ಸೊ ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ ಸರ್ ಅದೇ ಖುಷಿ ಆಗ್ತದೆ ಬಟ್ ಆದರೂ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಇದಾಗೈತೆ ಸೊ ನೋಡೋ ನೆಕ್ಸ್ಟ್ ಇಯರ್ ಏನೋ ಬೇರೆ ಪ್ಲಾನ್ ಮಾಡ್ತೀನಿ ಅಷ್ಟೇ ನೀವು ಕೂಡ ರಿಕ್ವೆಸ್ಟ್ ಮಾಡಿದ್ರಿ ಸೊ ರೀಸೆಂಟಾಗಿ ಬಂದು ಸೆಲೆಬ್ರೇಟ್ ಮಾಡಿ ಹೋಗಿ ಅಂತ ಸೊ ಇವತ್ತು ನೋಡೋದು ಹೇಗೆ ಅನ್ಸುತ್ತೆ ಸರ್ ನೋಡಿ ಬಟ್ ತುಂಬ ಕಾಮ್ ಆಗಿದ್ದಾರೆ ಅಷ್ಟೇ ಸರ್ ಒಂದೇನಂದ್ರೆ ಅದು ಏನಾಗುತ್ತೆ ಮೀಡಿಯಾದವ್ರು ನೀವೇನು ಮಾಡ್ತೀರಾ ಎಲ್ಲರೂ ಹಿಡೀತೀರಾ ಸರ್ ಬನ್ನಿ 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 ನೀವು ಕರೀತೀರಾ ಸರ್ ಕೊನೆಗೆ ನೀವು ಮಾಡಿಸ್ತೀರಾ ಸರ್ ಇದು ತಪ್ಪು ನಮ್ದಲ್ಲ ಸರ್ ತಪ್ಪು ನಿಮ್ಮದು ಸರ್ ತಪ್ಪು ನಿಮ್ಮದು ಸರ್ ಆ್ಯಕ್ಚುಲಿ ಇದನ್ನ ಹೇಳಿ ಅಲ್ಲಲ್ಲ ಈಗ ಸುಮ್ಮ ಸುಮ್ಮನೆ ಅಂತೂ ಮಾಡಲ್ಲ ಸರ್ ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿದ್ರೆ ಅವ್ರಿಗೆ ರೊಚ್ಚಿಗೆ ಎತ್ಕೊಂಡು ಬರ್ತಾರೆ ಸರ್ ಹ್ಞೂ ಸರ್ ನೀವು ಕ್ಯಾಮ್ರಾ ಹಿಂಗೆ ಇಟ್ಟರೆ ಸರ್ ಅವರು ರೊಚ್ಚಿಗೆ ಹೇಳ್ತಾರೆ ಸರ್ ಸರ್ ಈ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಏನು ಸರ್ ಗಿಫ್ಟ್ ಬಂತು ಏನಿಲ್ಲ ಸರ್ ಗಿಫ್ಟ್ ಗಿಫ್ಟ್ ಎಲ್ಲ ನಾನು ನೋಡೋದೇ ಇಲ್ಲ ಸರ್ ಅವ್ರ ಜೊತೆಗೆ ಇರೋದೇ ದೊಡ್ಡ ಗಿಫ್ಟ್ ಸರ್ ನನಗೆ ಸರ್ ನಿಮ್ಮ ಫ್ಯಾನ್ಸ್ ಮಾತ್ರ ಅಲ್ಲ ಫ್ರೆಂಡ್ಸ್ ಕೂಡ ಒಂದು ಬರ್ತಾನೆ ಇದ್ದಾರೆ ಬರ್ತಾನೆ ನಾಳೆನೂ ಬರ್ತಾರೆ ಸೊ ಅವರು ನಿಮಗಾಗಿ ಬರೋದು ತುಂಬ ನಿಮ್ಮ ಆತ್ಮೀಯ ಗೆಳೆಯರೆಲ್ಲ ಈಗಾಗಲೇ ಮನೆಯಲ್ಲೂ ಇದೆ ಗೆಳೆಯರದೆಲ್ಲ ಅದು ಸಪ್ರೇಟ್ ಸರ್ ಇವತ್ತು ದಿನ ಅವ್ರಿಗೆ ಸರ್ ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಸರ್ ಫ್ರೆಂಡ್ಸ್ ಬಿಟ್ಟರೆ ಅವ್ರು ಯಾವಾಗಲೂ ಸಿಗ್ತಾನೆ ಇರ್ತಾರೆ ಬಟ್ ಇವ್ರಿಗೆ ಸಿಗತ್ತಪ್ಪ ಕಷ್ಟ ಇರ್ತಾರೆ ಸರ್ ರಾಜ್ಯಾದ್ಯಂತ ಇರೋ ಫ್ಯಾನ್ಸ್ಗೆ ದರ್ಶನ್ ಅವ್ರು ಏನು ಹೇಳ್ತಾರೆ ಇವತ್ತಿನ ಹುಟ್ಟುಹಬ್ಬಕ್ಕೆ ಏನಿಲ್ಲ ಎಲ್ಲ ಯಂಗ್ಸ್ಟರ್ಸ್ಗೂ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಬಗ್ಗೆ ಟೈಮ್ ಆ್ಯಕ್ಚುಲಿ ಟೈಮ್ ಇಸ್ ಮನಿ ಅಂತ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ಬಗ್ಗೆ ಆ್ಯಕ್ಚುಲಿ ಸ್ವಲ್ಪ ಫಾಸ್ಟ್ ಇದ್ರೇ ಚೆನ್ನಾಗಿರುತ್ತೆ ರೆಸೊಲ್ಯೂಷನ್ ಈ ವರ್ಷ ಏ ನನ್ನ ಲೈಫಲ್ಲಿ ಇವತ್ತವರೆಗೂ ರೆಸೊಲ್ಯೂಷನ್ ಮಾಡೋನೇ ಇಲ್ಲ ಸರ್ ಸರ್ ಅಮ್ಮ ಕಡೆ ಸರ್ ಅವ್ರು ಬಂದಿರೋದೆ ಒಂದು ದೊಡ್ಡ ಗಿಫ್ಟ್ ಅಲ್ಲ ಸರ್ ಖಂಡಿತ ಪ್ರತಿಯೊಬ್ಬರಿಗೂ ಭೇಟಿ ಆಗ್ತೀನಿ ಸರ್ ಬಂದವ್ರನ್ನ ನಾನು ಹಂಗೆ ಕಳ್ಸೋದೇ ಇಲ್ಲ ಸರ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ಯಾಂಡಲ್ವುಡ್ ನ ಎಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಎಜಿ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ